ಹುಣಸೂರು ಉಪಚುನಾವಣೆ ನಡೆದರೆ JDS ಅಲ್ಲಿ ಸೋಲುತ್ತೆ. JDS ವಿರುದ್ಧವೇ JDSನ ಶಾಸಕ GT ದೇವೇಗೌಡ ಬಂಪ್ ಹಾಕಿದ್ದಾರೆ. ಹುಣಸೂರು ಬೈ ಎಲೆಕ್ಷನ್ ನಡೆದ್ರೆ ಆ ಬೈ ಎಲೆಕ್ಷನ್ನಲ್ಲಿ JDSಗೆ ಸೋಲು ಖಚಿತ ಅನ್ನೋ ಒಂದು ಮಾತನ್ನು GT ದೇವೇಗೌಡ ಹೇಳ್ತಾ ಇದ್ದಾರೆ. ಹುಣಸೂರು ಉಪಚುನಾವಣೆಯಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿನೇ ಅಲ್ಲಿ ಗೆಲ್ಲೋದು. ನನ್ನ ಮಗನನ್ನ ಹುಣಸೂರಿಂದ ಸ್ಪರ್ಧೆ ಮಾಡುವಂತೆ HDK ಕೇಳಿಕೊಂಡಿದ್ರು. ನನ್ನ ಮಗ ಬೇಕಾದ್ರೆ ಚಾಮುಂಡೇಶ್ವರಿ ಕ್ಷೇತ್ರದಿಂದ ಸ್ಪರ್ಧೆ ಮಾಡಲಿ, ಆದರೆ ಹುಣಸೂರಿಂದ ಅಲ್ಲ. ಯಾಕಂತ ಹೇಳಿದ್ರೆ ಹುಣಸೂರಲ್ಲಿ ಈಗ ಎಲೆಕ್ಷನ್ ಆದರೆ ಅಲ್ಲಿ ಖಂಡಿತವಾಗಿಯೂ ಕೂಡ JDS ಅಭ್ಯರ್ಥಿ ಸೋಲ್ತಾನೆ, ಕಾಂಗ್ರೆಸ್ ಅಲ್ಲಿ ಗೆಲ್ಲೋದು ಅನ್ನೋ ಒಂದು ಮಾತನ್ನ ಇಲ್ಲಿ GT ದೇವೇಗೌಡರು ಹೇಳಿದ್ದಾರೆ. ಉನ್ನತ ಶಿಕ್ಷಣ ಸಚಿವ ಸ್ಥಾನ ತನಗೆ ಬೇಡ ಅಂತ ಮುನಿಸ್ಕೊಂಡಿದ್ದೆ, GTD ನಮ್ಮಿಂದ ದೂರವಾಗಲಿ ಅಂತಾನೆ JDSನವರು ಕಾಯ್ತಾ ಇದ್ರು, ಮಂತ್ರಿ ಸ್ಥಾನ ತೆಗೆದುಕೊಳ್ಳದೆ ವಾಪಸ್ ಹೋಗಿಬಿಡಲಿ ಅಂತ ಕೂಡ ಕಾಯ್ತಾ ಇದ್ರು ಅನ್ನೋ ಒಂದು ಮಾತನ್ನು ಕೂಡ GT ದೇವೇಗೌಡರು ಹೇಳಿದ್ದಾರೆ. ಮತ್ತೆ ಇವರೇ ಇಲ್ಲ ಬಂದ್ಬಿಡಿ ನೀವು ಅಂತೇಳಿ ಕರೆದ್ರು, ವಾಪಸ್ ಮರಳಿ ಮನೆಗೆ ಅಂತೇಳಿ JDS ಪಕ್ಷಕ್ಕೆ ಬಂದೆ. ಇಡೀ ಕುಮಾರ ಪರ್ವ ಕಾರ್ಯಕ್ರಮ ಮತ್ತೊಮ್ಮೆ ಮಾಡಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ನಾನೇ ಸ್ವತಃ ಪ್ರಾರಂಭ ಮಾಡಿ ಚಾಮುಂಡೇಶ್ವರಿ ಕ್ಷೇತ್ರದ ಜನ ಸಿದ್ದರಾಮಯ್ಯನವರು ಈ ಕ್ಷೇತ್ರದಲ್ಲಿ 12 ವರ್ಷ ಹಣಕಾಸು, 2 ಬಾರಿ ಉಪಮುಖ್ಯಮಂತ್ರಿ, 5 ವರ್ಷ ಮುಖ್ಯಮಂತ್ರಿ ಆಗಿದ್ದವ್ರನ್ನ ಅವರು ಸೋಲಿಸಿ GT ದೇವೇಗೌಡರನ್ನ 36,000 ಮತಗಳ ಅಂತರದಿಂದ ಗೆಲ್ಲಿಸಿ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿಗಾಗಲಿಕ್ಕೆ ಚಾಮುಂಡೇಶ್ವರಿ ಕ್ಷೇತ್ರದ ಜನತೆ ಕಾರಣೀಭೂತರು ಆದರು. ಆದರೆ ಅವ್ರು ಭಾಷಣ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲರೂ ಹೇಳಿದರು, ನನಗೆ ಮುಖ್ಯಮಂತ್ರಿಗೆ ಎಷ್ಟು ಅಧಿಕಾರ ಇದೆಯೋ, ನಾನು ಮುಖ್ಯಮಂತ್ರಿ ಆದರೆ GT ದೇವೇಗೌಡರಿಗೆ ಅಷ್ಟೆಲ್ಲ ಅಧಿಕಾರ ಕೊಡ್ತೀನಿ ಅಂತೇಳಿ ಪ್ರತಿ ಊರಲ್ಲಿ ಭಾಷಣ ಮಾಡಿ ಹೋದರು. ಆದರೆ ನಿಮ್ಗೆ ಗೊತ್ತು, ಅವ್ರು ಮುಖ್ಯಮಂತ್ರಿ ಆದ ಕೂಡಲೇ ನನಗೆ ಯಾವ ಖಾತೆ ಬೇಡ ಅಂತ ಹೇಳಿದ್ನೋ ಆ ಖಾತೆನ 1 ತಿಂಗಳ ಕಾಲ ಇವ್ನು ಮಂತ್ರಿ ಬಿಟ್ಟೋಗಲಿ ಅಂತೇಳಿ ತಗೊಳ್ಳೋದೇ ಬೇಡ ಅನ್ನೋ ತೀರ್ಮಾನಕ್ಕೆ ಬಂದು ನಾನು 1 ತಿಂಗಳು ಮುಂಚ್ಕಟ್ಕೊಂಡಿದ್ರು ಕೊಡಲಿಲ್ಲ. ಮಂಡ್ಯ ರಮೇಶ್ ಅವರು ಕರ್ಕೋದ್ರು ಸಹಕಾರ ಕೊಡ್ತೀವಿ ಅಂತ, ಕೊಡಲಿಲ್ಲ. ನಮ್ಮ ಮಾರ್ಕೆಟಿಂಗು ಎಕ್ಸೈಸ್ ಕೊಡ್ತೀವಿ ಅಂದರು, ಕೊಡಲಿಲ್ಲ. ಕೊನೆಗೆ ಉನ್ನತ ಶಿಕ್ಷಣ ಖಾತೆನೇ ತಗೊಂಡೆ, ಯಶಸ್ವಿಯಾಗಿ ನಿರ್ವಹಿಸಿದೆ. ಅವ್ರು ಕೊನೆಯ ದಿನ ಹೇಳಿದೆ, ನಾವು ಕೊನೆಯವರೆಗೂ ಬಾಂಬೆಗೆ ನಾನು ಶಿವಕುಮಾರ್ ಅವರು ಓದೋ ನಮ್ಮ ಶಾಸಕರು ಕರ್ಕೊಂಬರೋಕ್ಕೆ ಅಂತೇಳಿ ಮಳೆ ಒಳಗಡೆ ಇದ್ದು ಕೊನೆ ನಿಮಿಷದವರೆಗೂ ನಾವು ಮುಖ್ಯಮಂತ್ರಿ ಮಾಡಿದ್ದೇವೆ, ಕುಮಾರಸ್ವಾಮಿ ಅವರೇ ಮುಖ್ಯಮಂತ್ರಿ ಇರಬೇಕು ಅಂತೇಳಿ ಪ್ರಾಮಾಣಿಕವಾಗಿ ಚಾಮುಂಡೇಶ್ವರಿ ತಾಯಿ ಇಚ್ಛೆಯಂತೆ, ಅವರ ಆಶೀರ್ವಾದದಂತೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದ್ವಿ. ಆದರೆ ಉಳಿಲಿಲ್ಲ. ಅದಾದಮೇಲೆ ನಾವು ಗವರ್ನರ್ಗೆ ಹೋಗಿ ರಾಜೀನಾಮೆ ಕೊಟ್ಟು ದೇವೇಗೌಡರ ಮನೆಗೆ ಹೋದಂಥ ಸಂದರ್ಭದಲ್ಲಿ ನಾನು ಅಲ್ಲೇ ಹೇಳಿದ್ರು, ರೇವಣ್ಣವ್ರು ಹೇಳಿದ್ರು ಹುಣಸೂರು ಗೆಲ್ಲಬೇಕು ಅಂತ, ನಾನು ಗೆಲ್ಲೋಕ್ಕಾಗಲ್ಲ ಅಂತ ಹೇಳಿದೆ. ಅಲ್ಲಿ ಶೆಟ್ಟರು ಗೆದ್ಕೋತಾರೆ ಅಂತ ಹೇಳಿದೆ, ಅವ್ರ ಎದುರುಗಡೆನೇ ಹೇಳಿದೆ. ಅವ್ರು ಕುಮಾರಸ್ವಾಮಿ ಹೇಳಿದ್ರು ಹರೀಶ್ ನಿಲ್ಸೋಣ ಅಂತ ಹೇಳಿದ್ರು. ಅಣ್ಣ ನೀವು ಮುಖ್ಯಮಂತ್ರಿ ಆಗಬೇಕಾಗಿತ್ತು, ನೀವು ಆಗಿದ್ದೀರಿ, ತುಂಬ ಸಂತೋಷ. ಇವತ್ತಿಗೆ ನಂದು ರಿಟೈರ್ಡು, ನನ್ನ ಮಗ ಬೇಕು ಅಂದರೆ ಚಾಮುಂಡೇಶ್ವರಿ ಮುಂದಕ್ಕೆ ನಿಂತ್ಕೋಬೋದು, ಬಿಡ್ಬೋದು, ಹುಣಸೂರಲ್ಲಿ ನಿಲ್ಸಲ್ಲ ಅಂತ ಹೇಳ್ಬಿಟ್ಟೆ ಬಂದಿದ್ದೀನಿ. ಬೇಸರ ನನಗೆ ಆ ಭಾರ ಆ ನೋವು ಎಲ್ಲ ಮಾಯ ಆಗಿದೆ, ಆರಾಮಾಗಿದ್ದೀನಿ. ಬಡ ಜನರ ಕೆಲಸ, ನನ್ನ ಕ್ಷೇತ್ರದ ಕೆಲಸ ಅಚ್ಚುಕಟ್ಟಾಗಿ ಮಾಡ್ಕೊಂಡು, ಏನು ಬಂಡೆ ಅಂತ ದಿನ ಯೋಚನೆ ಇತ್ತು, ಯಾವ ಅಪಮಾನಗಳು ಆಯ್ತಾ ಇದ್ವು ದಿನನಿತ್ಯ ಪ್ರಜಾಪ್ರಭುತ್ವಕ್ಕೆ ಮಾರಕವಾಗಿರ್ತಕ್ಕಂಥ ವ್ಯಕ್ತಿಗಳು ರಾಜಕೀಯ ಯಾವಾಗ ಸೇರ್ತಾರೆ ಆವಾಗ ಪ್ರಜಾಪ್ರಭುತ್ವಕ್ಕೆ ಮಾರ್ಕ್ ಆಗ್ತದೆ. ನಮ್ಮಂಥವ್ರಿಗೆ ಭಾಳ ವರ್ಷ ಸೇವೆ ಸಲ್ಲಿಸಿರೋರಿಗೆ, ಬಡವ್ರದೇ ಸೇವೆ ಅಂತ ಗುರಿ ಏನು ಇಟ್ಕೊಂಡ್ಬಂದಿದ್ದೀವಿ, ನಮ್ಮಂಥವ್ರಿಗೆ ನೋವಾಗ್ತಿತ್ತು, ಈಗ ಅದು ಯಾವ ನೋವು ಇಲ್ಲ, ಮುಕ್ತವಾಗಿದ್ದೀವಿ.